ಇನ್ನೊಂದು ದೃಶ್ಯ ಭವಿಷ್ಯ. ಮ್ಯಾನ್ ಈಸ್ ದ ಆರ್ಕಿಟೆಕ್ಟ್ ಆಫ್ ಹಿಸ್ ಓನ್ ಫ್ಯೂಚರ್ ಎಂಬ ಮಾತಿದೆ. ವ್ಯಕ್ತಿಯ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇಲ್ಲಿ ಮೈಗಳರು ರಾಹುಕಾಲ ಗ್ರಹಗತಿ ಭವಿಷ್ಯದ ಮೇಲೆ ಕಲ್ಲು ಹಾಕುತ್ತಾರೆ. ಇನ್ನೊಬ್ಬರ ಭವಿಷ್ಯವಾಣಿಗೆ ಬಲಿಯಾಗುವ ದುರ್ಬಲ ಮನಸ್ಸಿನವರ ಪ್ರವೃತ್ತಿಯನ್ನು ಕಾಣಬೇಕೇ? ಇಲ್ಲಿ ಚೂರು ಇಣುಕಿ ನೋಡಿ. 10 ವರ್ಷದ ಹುಡುಗನೊಬ್ಬ ಕಚೇರಿಯೊಳಗೆ ಬಂದು ಭವಿಷ್ಯ ಹೇಳುವುದಾಗಿ ಭಾವಚಿತ್ರಗಳ ಆಲ್ಬಮ್ ಎದುರಿಗಿಟ್ಟ. ಭವಿಷ್ಯ ತಿಳಿಯುವ ಕುತೂಹಲದಲ್ಲಿ ಸುತ್ತುವರಿದ ಸಿಬ್ಬಂದಿ ವರ್ಗದವರು, ದೊಡ್ಡ ವ್ಯಕ್ತಿಗಳ ಫೋಟೋ ಹಾಗೂ ಅವರ ಸಹಿ ಪಡೆದ ಪ್ರಮಾಣ ಪತ್ರಗಳು ಸಂಗ್ರಹಿಸಿದ್ದಾನೆ. ಶಿಫಾರಸು ಪತ್ರಗಳಿಗೆ ಮಾರು ಹೋಗಿ ಎಲ್ಲರೂ ಭವಿಷ್ಯ ತಿಳಿಯಲು ಮುಂದಾದರು. ಹೊಟ್ಟೆಗಿಲ್ಲದೆ ಬೀದಿಯಲ್ಲಿ ಅಲಿಯುವ ಹುಡುಗನ ಭವಿಷ್ಯವಾಣಿಗಾಗಿ ತಮ್ಮತನವನ್ನೇ ಮರೆಯುವ ಕಚೇರಿ ಜನರ ಮೌಢ್ಯಕ್ಕೆ ಏನೇನು ಬೇಕು? ತನ್ನ ಹೊಟ್ಟೆಪಾಡಿನ ಭವಿಷ್ಯವೇ ತಿಳಿಯದ ಪಂಜರದ ಹಕ್ಕಿಯಾಗಿ ಆ ಕಚೇರಿ ಅಲಿಯುವ ಹುಡುಗನ ಭವಿಷ್ಯವಾಣಿ ಅದೆಷ್ಟು ಫಲಪ್ರದವಾದಿತ್ತು? ಸಿದ್ಧ ಭವಿಷ್ಯವನ್ನು ಪ್ರಕಟಿಸಿದ ಕಾಡು ಎಳೆಯುವ ಪಂಜರದ ಗಿಳಿಗೆ ಭವಿಷ್ಯವಿದೆಯೇ? ಅವರ ಮನಸ್ಸಿಗೆ ಖುಷಿಯಾಗುವ ರೀತಿ ರೀಲು ಬಿಟ್ಟು ಅಂದಿನ ಹೊಟ್ಟೆಗೆ ಹಿಟ್ಟು ಗಿಟ್ಟಿಸಿಕೊಂಡು ಹೋದ. ವಾಕ್ಚಾತ್ಯರಿರುವ ವ್ಯಕ್ತಿಗೆ ಇದು ಕಷ್ಟವಲ್ಲ. ಮುಖಸ್ಥುತಿ ಯಾರಿಗೆ ತಾನೇ ಇಷ್ಟವಾಗದು ಹೇಳಿ? ಭವಿಷ್ಯದ ಹಗಲು ಹೆಸರಿನಲ್ಲಿ ಹಗಲು ದೊರಡಿ ಮಾಡುವ ಮಾಟಗಾರರಿಗೆ ಆತ್ಮವಿಶ್ವಾಸವಿಲ್ಲದ ಜನರು ಮೋಸ ಹೋಗುವುದು ಸಹಜವೇ. ತಮ್ಮ ಕೈಯಲ್ಲಿರುವ ಕರ್ಮ ಭವಿಷ್ಯವನ್ನು ಇನ್ನೊಬ್ಬರಿಗೆ ನೀಡಿ ಪರಿತಪಿಸುವ ಲಂಚಕೋರ ನೌಕರರ ಅತಂತ್ರ ಬುದ್ಧಿಗೆ 10 ವರ್ಷದ ಬಾಲಕನೇ ಗುರು ಆಗಿರುವುದು ಎಂಥ ಚೋದ್ಯ ಅಲ್ಲವೇ?